ಸೋಮವಾರ ದೆಹಲಿಗೆ ಮುಖ್ಯಮಂತ್ರಿಗಳು ತೆರಳುತ್ತಾರೆ. ಹೈಕಮಾಂಡ್ ಭೇಟಿಗೆ ಅವಕಾಶವನ್ನ ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಹೈಕಮಾಂಡ್ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತಾ 5 ರಾಜ್ಯಗಳ ಚುನಾವಣೆಯನ್ನು ಇಟ್ಕೊಂಡ್ಬಿಟ್ಟು ಅವರಿಗೆ ಸಭೆಯನ್ನ ಮಾಡಿಕೊಂಡು ಇದಕ್ಕೆಲ್ಲ ಅವಕಾಶವನ್ನು ಮಾಡಿಕೊಡ್ತಾರ, ಅಥವಾ ಹೋಗಿ ಪಟ್ಟಿ ಮಾಡ್ಕೊಂಡು ಬನ್ನಿ ಆಮೇಲೆ ನೋಡೋಣ ಎಲ್ಲ ಪಂಚರಾಜ್ಯ ಚುನಾವಣೆ ಅಂದಮೇಲೆ ಕಳಿಸ್ತಾರ, ಯಾರಿಗೆ ಆದ್ಯತೆ ಕೊಡಬೇಕೋ ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರ ಗೊತ್ತಿಲ್ಲ. ಸದ್ಯಕ್ಕೆ ಸಂಪುಟ ವಿಸ್ತರಣೆಗಂತೂ ಚರ್ಚೆಗಳು ನಡೀತಾ ಇದ್ದಾವೆ. ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಹೋಗೋಕ್ಕೆ ಮುಂದಾಗಿದ್ದಾರೆ. ಸೊ ಈಗ 6 ಕಂಪ್ಲೀಟ್ ಮಾಡಿದ್ದೀನಿ, ಬಟ್ ಅಲ್ಲಲ್ಲಲ್ಲಿ ಕೇಳಿ ಬರ್ತಾ ಇದೆ ಏನಿದು ಅಂತ ಕೇಳಕ್ಕೆ ಹೊರಟರು, ಅಥವಾ ಬೇಡ ಒಂದು 4 ಖಾಲಿ ಇದ್ದಾವೆ ಅದನ್ನು ತುಂಬ್ಕೊಂಡು ಬಿಡೋಣ, ಯಾವ್ಯಾವ ಅಸಮಾಧಾನಗಳಿದೆ ಎಲ್ಲ ಕೂಡ ಬಗೆಹರಿಸೋ ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅಥವಾ ಎಲೆಕ್ಷನ್ಗೆ ಎಲ್ಲ ಪ್ರಿಪರೇಷನನ್ನು ಮಾಡ್ಕೊಳ್ಬೇಕು, ಹೇಗೆ ತಯಾರಿ ಮಾಡ್ಕೊಳ್ಳೋಣ, ಈಗ ಆಗ ಅಂತ ಯೋಚನೆ ಮಾಡೋಕ್ಕೆ ಚರ್ಚೆ ಮಾಡೋಕ್ಕೆ. ಬಟ್ ಚರ್ಚೆ ಮಾಡೋದಾದರೆ ಈಗ ಅವರೆಲ್ಲ ಪುರುಸತ್ತಲ್ಲಿ ಇರಬೇಕಲ್ಲ ದೆಹಲಿಯಲ್ಲಿರುವಂತಹ ನಾಯಕರುಗಳು, ಕಾರಣ ಪಂಚರಾಜ್ಯ ಚುನಾವಣೆ ಬಿಸಿ ಇದೆ. ನಮ್ಮ ಎಲ್ಲ ಸಂಸತ್ ಸದಸ್ಯರ ರಿಕ್ವೆಸ್ಟ್ ಮೇಲೆ ದಿಲ್ಲಿಯಲ್ಲಿ ಸಂಸತ್ ಸದಸ್ಯರ ಸಭೆ ಆಗಬೇಕು. ನಾನು ನಾಳೆ ಹೋಗ್ಬೇಕಂತ ಯೋಚನೆ ಮಾಡಿದ್ದೆ, ಆದರೆ ನಮ್ಮೆಲ್ಲ ಎಂಪಿಗಳ ರಿಕ್ವೆಸ್ಟ್ ಮೇಲೆ ಸೋಮವಾರ ಇಟ್ಕೊಂಡಿದ್ದೀವಿ. ಅದಕ್ಕೆ ನಾನು ಸೋಮವಾರ ದಿಲ್ಲಿಗೆ ಹೋಗ್ತೇನೆ ಅಷ್ಟೇ. ಓಕೆ, ಈಗ ಸೋಮವಾರ ನಾಳೆ ಹೋಗ್ಬೇಕು ಅಂತ ಇಟ್ಕೊಂಡಿದ್ರಂತೆ, ಬಟ್ ಅದನ್ನು ಸೋಮವಾರಕ್ಕೆ ಇಟ್ಕೊಂಡಿದಾರಂತೆ, ಕಾರಣ ಸಂಸದರು ಏನೋ ಮನವಿ ಮಾಡ್ಕೊಂಡಿದಾರಂತೆ ದಯವಿಟ್ಟು ಸೋಮವಾರ ಮಾಡ್ಕೊಳ್ಳಿ ಅಂತೇಳಿ. ಆಯಿತು ಅಂತೇಳಿ ಸೋಮವಾರ ಹೋಗೋಕ್ಕೇನೆ ಈಗ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಇಷ್ಟು ಸಾಕಲ್ವಾ? ನಾನು ಸಚಿವ ಆಗಬೇಕು ಅನ್ನುವಂಥವ್ರು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಓ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಸಾಕು, ಸುದ್ದಿ ಬರ್ತಾ ಇದ್ದಂಗೆ. ಹೋದರೆ ದೆಹಲಿಗೆ ಎಲ್ಲರೂ ಕೂಡ ಗಂಟು ಮೂಟೆ ಕಟ್ಕೊಂಡು ಪರ್ಮನೆಂಟ್ ಅಲ್ಲ, ಹೋಗ್ಬಿಟ್ಟು ವಾಪಸ್ ಬರ್ತಾರೆ. ಯಾಕೆ ಅಂದರೆ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಸಭೆ ಮಾಡೋವರೆಗೂ ಕೂಡ ಯಾರ್ಯಾರನ್ನ ಭೇಟಿ ಆಗಬೇಕು ಅವ್ರನ್ನೆಲ್ಲ ಭೇಟಿ ಆಗಬೇಕಲ್ವಾ, ಅದಕ್ಕೆ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾರೆ. ಒಂದು ವಾರಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಬರ್ತಾರಲ್ವಾ ಅಲ್ಲಿವರೆಗೂ. ಸಿಎಂ ದೆಹಲಿ ಪ್ರವಾಸದ ಬೆನ್ನಲ್ಲೇ ಸಚಿವ ಆಕಾಂಕ್ಷಿಗಳು ಈಗ ದೆಹಲಿಗೆ ಹೊರಟು ನಿಂತಿದ್ದಾರೆ. ಸಚಿವರ ವಿರುದ್ಧ ಈಗ ದೂರು ಕೊಟ್ಟಂತ ರೇಣುಕಾಚಾರ್ಯ ಅವರಿಗೂ ಕೂಡ ಬುಲಾವನ್ನ ಕೊಟ್ಟಿದ್ದಾರಂತೆ. ಹೈಕಮಾಂಡ್ ಅವ್ರು ಕರೆಸ್ಕೊಂಡ್ರ ಹೌದಾ? ಮತ್ತೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟು ಆಕ್ರೋಶವನ್ನೇ ರೇಣುಕಾಚಾರ್ಯ ಹೊರಹಾಕಿದ್ದಾರೆ. ಇನ್ನು ಗೋವಾದಲ್ಲಿದ್ದಂಥ ರಮೇಶ್ ಜಾರಕಿಹೊಳಿ ಕೂಡ ಈಗ ದೆಹಲಿಗೆ ಪ್ರಯಾಣ. ಕೆಲವರು ಅವರಿಗೇನೆ ಮಂತ್ರಿ ಬೇಕು ಅಂತ ಹೋಗ್ತಾ ಇದ್ದಾರೆ, ಇನ್ನು ಕೆಲವರು ಇನ್ಯಾರಿಗೂ ಮಂತ್ರಿ ಸ್ಥಾನವನ್ನು ಕೊಡಿಸೋಕೆ ಹೋಗ್ತಾ ಇದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ಜಾಕ್ಪಾಟ್ ಹೊಡೆಯುತ್ತೋ ಯಾರಿಗೆ ಗೊತ್ತು. ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ರಾಜ್ಯದ ಅಧ್ಯಕ್ಷ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಅವಕಾಶ ಕೊಡಬೇಕಂತ ಕೇಳಿದ್ದೀನಿ. ಅವ್ರಿಗೇನು 2 ಮಾತಿಲ್ಲ. ಯಾರು ನನ್ನ ಮೇಲೆ ದೂರು ಕೊಡೋರಲ್ಲ ಅವ್ರು MTR ಫುಡ್ ಇರಬೇಕು. ನಾನಂತೂ MTR ರೆಡಿಮೇಡ್ ಫುಡ್ ಅಲ್ಲ, ರಾಜಕೀಯ ಸನ್ಯಾಸಿನೂ ಅಲ್ಲ. ಅವಕಾಶ ಕೇಳಿ ತಪ್ಪೇನಿದೆ? ವರಿಷ್ಠರು ಭೇಟಿ ಮಾಡಿ ಅವಕಾಶ ಕೊಡಿ ಅಂತ ಕೇಳ್ತೀನಿ. ಕೇಳಿ ತಪ್ಪೇನಿದೆ? ನಾನೇನಾದರೂ ಆದಿಲ್ ಬೀದಿಲಿ ಮಾತಾಡಿ ನಾಯಕತ್ವ ಪ್ರಶ್ನೆ ಮಾಡಿದ್ದೀನಾ? ಸಂಘಟನೆ ವಿರುದ್ಧ ಮಾತಾಡಿದ್ದೀನಾ? ಸಂಘಟನೆ ಸರ್ಕಾರ ವಿರುದ್ಧ ಮಾತಾಡಿದರೆ ಯಾವುದೇ ಶಿಸ್ತು ಕ್ರಮವನ್ನು ಜರಿಸಬಹುದು. ನಮ್ಮ ನಾಯಕರು ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ನಮಗೆ ಪಕ್ಷ ದೊಡ್ಡದು. ಹಾಗಾಗಿ ಅರುಣ್ ಸಿಂಗ್ರವರು ಸಹ 2 ದಿನದ ಕರೆ ಮಾಡಿದರು, ನಾನು ದಿಲ್ಲಿಗೆ ಹೋಗಿ ಭೇಟಿ ಮಾಡ್ತೀನಿ, ಖಂಡಿತ ಭೇಟಿ ಮಾಡ್ತೀನಿ. ಕದ್ದು ಮುಚ್ಚಿ ಅಂತೂ ಹೋಗಲ್ಲ. ಕದ್ದು ಮುಚ್ಚಿ ಅಂತೂ ಹೋಗಲ್ಲ ಅಂತಿದ್ದಾರೆ ಕೆಲವರು. ಕದ್ದು ಮುಚ್ಚಿ ಹೋಗ್ತಾ ಇದ್ದಾರೆ ಕೆಲವರು. ಇಲ್ಲ ರೀ, ನಾನು ಇನ್ನೂ ನನ್ನ ಪರ್ಸ್ನಲ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನಂದೇನೋ ಬಿಸ್ನೆಸ್ ಕೆಲಸ ಇದೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾರೆ. ಇಲ್ಲ, ನನ್ನ ಕ್ಷೇತ್ರಕ್ಕೆ ಏನೋ ಕೆಲಸ ಆಗಬೇಕಾಗಿತ್ತು ಅದಕ್ಕೆ ಹೋಗ್ತಾ ಇದ್ದೀನಿ, ಸುಮ್ಮನೆ ಕೆಲವರು ಬಿಡ್ತಾರೆ. ಬಟ್ ರೇಣುಕಾಚಾರ್ಯ ಅವರು ಧೈರ್ಯ ಮೆಚ್ಚಬೇಕಪ್ಪ, ನಾನು ಹೋಗಿ ಇದಕ್ಕೆ ಕೇಳೋಕ್ಕೆ ಹೋಗ್ತಾ ಇದ್ದೀನಿ, ಕೇಳೋದ್ರಲ್ಲಿ ತಪ್ಪೇನಿದ್ದೀರಿ ಅನ್ನುವಂಥ ಮಾತು. ಈಗ ಇವರಿವ್ರದ್ದೇ ಆಗೋಯಿತು. ಇನ್ನೊಬ್ಬರು ಇನ್ನೊಬ್ಬರಿಗೆ ಸಚಿವ ಸ್ಥಾನವನ್ನು ಕೊಡ್ಸೋಕ್ಕೆ ಹೋಗ್ತಾ ಇರೋದು ಯಾರವರು? ಅವರು ಈಗಲೂ ಕೂಡ ಹಾಲಿ ಸಚಿವರು, ಹಾಲಿ ಸಚಿವರಾಗಿದ್ದುಕೊಂಡು ಇನ್ನೊಬ್ಬರಿಗೆ ಸಚಿವ ಸ್ಥಾನವನ್ನು ಕೊಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಯಾರು? ಶ್ರೀರಾಮುಲು ಅವರು. ಸೊ CM ಪ್ರವಾಸಕ್ಕೂ ಮುನ್ನವೇ ಈಗ ರಾಮುಲು ಅವರು ದೆಹಲಿಗೆ ಪ್ರವಾಸವನ್ನು ಬೆಳೆಸಿದ್ದಾರೆ. ಒಂದು ಕಡೆಗೆ ರಾಮುಲು ಅವರು ಜೀವದ ಗೆಳೆಯನನ್ನು ಪಕ್ಷಕ್ಕೆ ಕರೆ ತರೋಕ್ಕೆ ಏನು ಸರ್ಕಸ್ ಮಾಡ್ತಾ ಇದ್ದಾರೆ, ಬಟ್ ಇನ್ನೊಂದು ಇದೆ ರಾಮುಲು ಅವ್ರ ವಿಚಾರದಲ್ಲಿ. ಅವರಿಗೆ ಬೇಕಾಗಿರುವಂಥ ಓರ್ವರನ್ನು ಸಚಿವ ಸಂಪುಟಕ್ಕೆ ಕರೆ ತರುವಂಥ ಪ್ರಯತ್ನವೂ ಕೂಡ ಅದರಲ್ಲಿ ನಡೀತಾ ಇದೆ. ಒಂದೇ ಕಲ್ಲಿಗೆ 2 ಒಡೆಯೋಣ ಅನ್ನುವಂಥ ಲೆಕ್ಕಾಚಾರಗಳು. ಸೊ ರೆಡ್ಡಿ BJP ಮಧ್ಯೆ ಈಗ ರಾಮುಲು ಅವರು ಸೇತುವೆಯಾಗಿ ಕೆಲಸವನ್ನು ನಿರ್ವಹಿಸೋಕೆ ಮುಂದಾದ್ರ ಗೊತ್ತಿಲ್ಲ. CM ಪ್ರವಾಸಕ್ಕೂ ಮುನ್ನ ದೆಹಲಿಗೆ ರಾಮುಲು ಅವರು ದೌಡಾಯಿಸಿದ್ದು ಯಾಕೆ ಕೇಳಬೇಕಿದ್ರೆ ಅವ್ರು ಹೇಳ್ತಾರೆ, ರೀ ನನ್ನ ಸಚಿವ ಸ್ಥಾನ, ನನ್ನ ಸಂಪುಟ ಏನಿದೆ, ನನಗೆ ಕೊಟ್ಟಿರುವಂಥ ಖಾತೆ ಏನಿದೆ, ಅದು ಖಾತೆಗೆ ಸಂಬಂಧಪಟ್ಟಂಗೆ ನಾನು ಕೇಂದ್ರದ ಸಚಿವರನ್ನು ಭೇಟಿಯಾಗಕ್ಕೆ ಹೋಗಿದ್ದೆ ಅಂತಲೇ ಹೇಳ್ತಾರೆ, ಬೇರೆ ಏನೂ ಹೇಳಲ್ಲ.
ಫೆಬ್ರವರಿ ಬಳಿಕ ರಾಜಕೀಯಕ್ಕೆ ಬರುವಂತಹ ಪ್ಲಾನ್ ಇದೆ ಅಂತೆ. ಕೊಪ್ಪಳದ ಗಂಗಾವತಿ ಕ್ಷೇತ್ರದ ಮೇಲೆ ಈಗ ಜನಾರ್ದನ್ ರೆಡ್ಡಿ ಕಣ್ಣಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಸೊ ರೆಡ್ಡಿ ಬಗ್ಗೆ ಮಾತನಾಡೋಕ್ಕೆ ದೆಹಲಿಗೆ ರಾಮುಲು ಅವರು ಭೇಟಿಯನ್ನು ಕೊಡ್ತಾ ಇದ್ದಾರಾ? ಅಲ್ಲ, ಅವರು ಮುಂಚೆಯಿಂದ ಕೂಡ ನನ್ನ ಜೊತೆಲೇ ಬಂದಂಥವ್ರು, ಮುಂಚೆಯಿಂದ ಕೂಡ ನನ್ನ ಜೊತೆಲಿದ್ದಾರೆ, ಇವತ್ತು ಕೂಡ ನನ್ನ ಜೊತೆಲಿರೋ ಕಾರಣ ಮುಂದೆ ಪಾರ್ಟಿ ಇಲ್ಲಿ ತನಕ ಏನು ತೀರ್ಮಾನ ತೊಗೊಂಡಿಲ್ಲ. ನಾವು ಎಲ್ಲಿದ್ದರೂ ಕೂಡ ಅಲ್ಲಿಗೆ ಮುಂಚೆಯಿಂದ ಕೂಡ ನಮಗೆ ಬೆಂಬಲಿಸ್ಕೊಂತ ಬಂದಿದ್ದಾರೆ. ನಮ್ಮ ಪಾರ್ಟಿ ಕೂಡ ಅನೇಕ ರಾಜಕಾರಣಿಗಳಿಗೆ ಯಾವತ್ತಿದ್ರು ಕೂಡ ಸಹಕಾರವನ್ನು ಕೊಡ್ಕೊಂತ ಬಂದು ಮುಂದೆ ಕೂಡ ಪಾರ್ಟಿ ಹೇಳದಂತೆ ನಾವು ನಡೆದಂತೆ ಅವರು ನಡೀತಾರೆ. ರಾಮುಲು ಅವ್ರ ಜೊತೆಯಲ್ಲಿ ರಾಮುಲು ಹೆಂಗೆ ಹೆಜ್ಜೆ ಇಡ್ತಾ ಇದ್ರೆ ಆ ಹೆಜ್ಜೆಯಲ್ಲಿ ನಾನು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇರ್ತೀನಿ. ಸೊ ರಾಜಕೀಯ ವಿಚಾರದಲ್ಲಿ ಅದೇ ಮುಂದೆ ಬರುವಂತ ದಿನಗಳಲ್ಲಿ ಏನೇನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ತಕ್ಕಂಗೆ ನಾನು ಅವಾಗ ನಿಮಗೆ ಬಾಯಿ ತುಂಬ ಮಾತಾಡ್ಲಿಕ್ಕೆ ಅವಕಾಶ ಇದೆ. ನನ್ನ ಸಹೋದರಿ ಮಸೂದ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಈಗ 2023 ಕೂಡ ಈಗ ಬಾಯಿ ತುಂಬ ಮಾತನಾಡೋಕೆ ಕಾಯ್ತಾ ಕೂತ್ಕೊಳ್ಬೇಕಾ ಜನಾರ್ದನ್ ರೆಡ್ಡಿ ಅವರ ಪ್ರಕಾರ? ಮಸೂದ್ ಅರುಣ್, ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರೆ ಅನ್ನುವಂಥ ವಿಚಾರ ಬಂದ ಬಳಿಕ ಸಾಕಷ್ಟು ಜನ ಈಗಾಗಲೇ ಅವ್ರಿಗಿಂತ ಮುಂಚೆನೇ ದೆಹಲಿಗೆ ಹೋಗ್ತಾ ಇದ್ದಾರೆ, ಈಗಾಗಲೇ ತುಂಬ ಜನ ಹೋಗಿದ್ದಾರೆ. ಸೋಮವಾರ ಮುಖ್ಯಮಂತ್ರಿಗಳು ದೆಹಲಿ ಹೋಗ್ತಾ ಇರುವಂಥದ್ದು. ಇನ್ನು 4 ದಿನಗಳಿದೆ, ಈ 4 ದಿನಗಳಲ್ಲಿ ಇನ್ನೆಷ್ಟು ಜನ ಆಕಾಂಕ್ಷಿಗಳು ದೆಹಲಿಗೆ ಹೋಗ್ತಾರೋ ನೋಡಬೇಕಾಗಿದೆ. ಸದ್ಯಕ್ಕೆ ಶ್ರೀರಾಮುಲು ಅವರು ಕೂಡ ದೆಹಲಿಗೆ ಹೋಗಿರುವಂಥದ್ದು ಒಂದು 3 ಕಾರಣ ಇಟ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಡಿ ಸಿ ಎಂ ಸ್ಥಾನ ಬೇಕಾಗಿದೆ, ಸೋಮಶೇಖರ್ ರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡಿಸಬೇಕಾಗಿದೆ, ಜೊತೆಗೆ ಇನ್ನೊಂದು ಕಸರತ್ತು ಮಾಡ್ತಾ ಇದ್ದಾರೆ, ಬಹಳ ತೆರೆ ಹಿಂದೆ ಪ್ರಯತ್ನ ಪಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರಿಗೆ ಈ ಬಾರಿ ಎಲೆಕ್ಷನ್ನಲ್ಲಿ ನಿಲ್ಲಿಸಬೇಕು ಅನ್ನುವಂಥದ್ದು. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಅವರು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ರೇಣುಕಾಚಾರ್ಯ ಅವರು ಬಹಳ ದಿನಗಳಿಂದಲೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತಹ ಆಗ್ರಹ ಇಟ್ಕೊಂಡು ಮಾತನಾಡ್ತಾ ಇದ್ದರು, ಜೊತೆಗೆ ಕೆಲವು ಹಿರಿಯ ಸಚಿವರ ವಿರುದ್ಧನೇ ಅವರು ಆಕ್ರೋಶ ಕಾರಿದ್ರು. ನಮ್ಮ ಶಾಸಕರ ಮನವಿಗಳಿಗೆ ಯಾರೂ ಕೂಡ ಸೊಪ್ಪು ಹಾಕಲ್ಲ ಅಂತ, ಅದನ್ನು ಇಟ್ಕೊಂಡು ಅವ್ರ ಜೊತೆಗೆ ಸಚಿವ ಸ್ಥಾನ ಬೇಕು ಅನ್ನುವಂಥ ಆಗ್ರಹ ಇಟ್ಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಮುಖ್ಯಮಂತ್ರಿಗಳು ಸೋಮವಾರ ಹೋಗ್ತಿದ್ದಾರೆ, ಸೋಮವಾರ ಹೋಗೋ ಸಂದರ್ಭದಲ್ಲಿ ತಮ್ಮ ಜೊತೆ ಆಕಾಂಕ್ಷಿಗಳ ಪಟ್ಟಿಂದು ಕೂಡ ಕೊಂಡೊಯ್ಯುವ ಸಾಧ್ಯತೆ ಕೂಡ ಇರುವಂಥದ್ದು. ಸಚಿವ ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆ ಎರಡಕ್ಕೂ ಕೂಡ ಮುಖ್ಯಮಂತ್ರಿಗಳು ತಯಾರಾಗಿದ್ದಾರೆ. ಹೈಕಮಾಂಡ್ ಯಾವ್ದು ಹೇಳುತ್ತೋ ಅದನ್ನು ಮಾಡೋದಕ್ಕೆ ಮುಖ್ಯಮಂತ್ರಿಗಳು ತಯಾರಾಗಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡ್ತಾರೆ, ಭೇಟಿ ಮಾಡಿದ್ರು ಕೂಡ ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆ ಈ ಎರಡರ ಪೈಕಿ ಯಾವುದಕ್ಕೆ ಅವರು ಓಕೆ ಅಂತಾರೆ, ಆ ಓಕೆ ಅಂದರೂ ಕೂಡ ಯಾವಾಗ ಒಪ್ಪಿಗೆ ಕೊಡ್ತಾರೆ ಅಂದರೆ ಪಂಚರಾಜ್ಯಗಳ ಚುನಾವಣಾ ಬಳಿಕನೋ ಅಥವಾ ಈಗಲೋ ಅನ್ನುವಂಥದ್ದು ಬಹಳ ಗೊಂದಲ ಇರುವಂಥದ್ದು. ಈ ವಿಚಾರದಲ್ಲಿ ಯಾರಿಗೂ ಕೂಡ ಸ್ಪಷ್ಟತೆ ಇಲ್ಲ. ಹೈಕಮಾಂಡ್ ಏನು ಹೇಳುತ್ತೆ ಅದರಂತೆ, ಆದರೆ ಹೈಕಮಾಂಡ್ನ ನಿಲುವು ಏನು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ರಾಜ್ಯದಲ್ಲಿ ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆ ಕಾವು ಜಾಸ್ತಿ ಜೋರು ಪಡ್ಕೊಳ್ತಾ ಇರುವಂಥದ್ದು, ಅದು ಸೋಮವಾರದವರೆಗೆ ಇನ್ನೂ ಜಾಸ್ತಿ ಕಾವು ಪಡ್ಕೊಳ್ಳೋ ಸಾಧ್ಯತೆ ಇರುವಂಥದ್ದು. ಆಕಾಂಕ್ಷಿಗಳ ನಿರೀಕ್ಷೆ ಸಾಕಷ್ಟು ಇದೆ, ಯಾರಿಗೆ ಲಕ್ ಹೊಡೆಯುತ್ತೆ ಯಾರಿಗೆ ಲಕ್ ಹೊಡೆಯಲ್ಲ ಅನ್ನುವಂಥದ್ದು ಹೈಕಮಾಂಡ್ ಮಾತ್ರ ಗೊತ್ತಿರುವಂಥದ್ದು. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬ್ಯುಸಿ ಇರುವಂಥ ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ಜೊತೆಗೆ ಯಾರೆಲ್ಲ ದೆಹಲಿಗೆ ಹೋಗ್ತಾ ಇದ್ದಾರೆ ಆಕಾಂಕ್ಷಿಗಳು ಅವರ ಭೇಟಿ ಮಾಡ್ತಾರೆ ಅನ್ನುವಂಥದ್ದು ನೋಡಬೇಕಾಗಿದೆ ಅರುಣ್. ಓಕೆ, ಏನೇ ಇದ್ರೂ ಕೂಡ ಒಂದೇ ಕಲ್ಲಿಗೆ ಎರಡಕ್ಕೆ ಹೊಡೆಯೋ ಕೆಲಸ ನಡೀತಾ ಇದೆ ರಾಮುಲು ಅವರಿಂದ ಆಗಲಿ, ಯಾವ ರೀತಿಯಾಗಿರುತ್ತೆ ಕಾದ್ ನೋಡೋಣ. ಧನ್ಯವಾದಗಳು ಮಸೂದ್ ನಿಮ್ಮೆಲ್ಲ ಮಾಹಿತಿಗಾಗಿ.